ಭೀಮ ಟೂ ತೌಸಂಡ್ ಸಿಕ್ಸ್ಟೀನ್ ಬಂದಾಗ ಭೀಮ್ ಕೂರ ಫುಲ್ ಕೂಡ ಕಚೇರಿಕ್ ಬಂದಿತ್ತು ಇವಾಗ ಎಷ್ಟಿದೆ ಮೊಳ ಇದೆ ಅಷ್ಟೇ ಆ ಜಾತಿಗಳೆಲ್ಲ ಈ ಭೋಗೇಶ್ವರ ಕ್ರಾಸ್ ಇಂದಾನೆ ಆಗಿರುತ್ತವೆ ಅನ್ಕೊಳ್ಳೋಣ ಆ ಭಾಗದ ಅನೇನೆ ಮಿಸ್ಸಾಗಿ ದಾರಿ ತಪ್ಪಿರುತ್ತೆ ದಾರಿ ತಪ್ಪು ಯಾವ್ದೇ ಗ್ರೂಪ್ ಸೇರಿಸಿರಲ್ಲಿಸಿ ಇದೇ ರೀತಿ ನಮ್ಮ ಅಭಿಮಾನಿ ರೀತಿನೇ ಮರೀಲೇನ ಸಿಕ್ಕಿ ಮರ್ಯಾದೆ ಕೊಡ್ಲಿಲ್ಲ ಸರಿ ಈಗ ರಿಟೈರ್ಮೆಂಟ್ ಅರವತ್ತು ವರ್ಷದೊಳಗಡೆ ಆಯ್ತು ಈಗ ಮುಗೀತು ಅವ್ರದ್ದು ಅಂತ ಅಂದ್ರೆ ಈಗ ಮುಗ್ದೆ ಬಿಡ್ತಾ ಆನೆಗೇನು ಬೆಲೆನೇ ಇಲ್ವಾ ಹನ್ನೆರಡು ವರ್ಷ ಅಂಬರಿ ಹೊತ್ತಿದ್ದ ಆನೆಗೇನಿಲ್ವಾ ಆಮೇಲೆ ಅಭಿಮಾನಿ ಶ್ರೀರಾಮ ಹೊಡೆದು ಸಣ್ಣ ತೂತಗ ಹೋಗಿತ್ತು ಕಂಜನ್ಗೆ ಪ್ರಶಾಂತ ಹೊಡೆದು ಕಳ್ಳನೇ ಕಾಣ್ತಿತ್ತು ಬರೀ ಸೌಂಡ್ ಕೇಳಿದ್ರೆ ನಮ್ಮ ವಾಯ್ಸ್ ಕೇಳಿದ್ರೆ ಅಲ್ಲಿಂದಲೇ ಸಂಡ್ಲು ಮರೆ ಮಾಡ್ಕೊಬಿಟ್ಟ ಆ ಅಂತ ಬಂತ ಬರ್ತಿದ್ವು ಅಂತ ಗಜೇಂದ್ರ ಈ ತರ ಚೇಂಜಸ್ ಆಯ್ತು ಅಂದ್ರೆ ಏನಕ್ಕೆ ಅಷ್ಟು ನೆಗ್ಲೆಕ್ಟ್ ಮಾಡ್ತಿದ್ರೆ ಅಂತ ಅರ್ಥ ಆಗಿಲ್ಲ ಆಯ್ತು ಕಲಿಮಾನೆ ತಮಿಳ್ನಾಡಲ್ಲಿ ಒಂದೇ ಆಗಿದೆ ಕುಂಬಿ ಏನೆ ನಮ್ಮಲ್ಲಿ ಆ ತರದ್ದು ಸುಮಾರು ಇದಾರೆ ಕಲಿಮಾನೆ ನಮ್ಮ ಗಜೇಂದ್ರ ತರ ನೂರು ನಾನೇ ಒಂದು ನಾಪದೇ ನಾಪತ್ತಂಜು ಮುಗಿಸ್ತದೆ ಲಾರಿ ಎಪ್ಪತ್ತೆ ಇದಕ್ಕೆ ಹೌದು ಸ್ಟಾಪ್ ಎಲ್ಲ ನಿತ್ಕೊಂಡು ಸೆಲ್ಯೂಟ್ ಹೊಡೆದು ಆನೆನ ಮತ್ತ ಆ ಮಾವುತನ್ನ ನಿಲ್ಲಿಸಿ ಒಂದು ಮರ್ಯಾದೆ ಕೊಟ್ಟಿದ್ದಾರೆ ಬರೀ ಒಂದಾನೆ ಇರೋದ್ಕೆ ನೋಡಿ ಇಲ್ಲಿ ನಮಗೆ ತುಂಬಾ ಆನೆಗಳಿದ್ರು ಆ ಬೆಲೆ ಇಲ್ಲ ಬಡ್ಡೆ ಕೋರಲ್ ಚುಚ್ಚಿ ಚುಚ್ಚಿ ಚೂರು ಬಿಡಿಸ್ಕೊಂಡು ಅಲ್ಲಿಂದ ಎತ್ಕೊಂಡು ಫುಲ್ಲು ತೊಗಡೆ ತಿಂತವೆ ಆ ಭಾಗದಲ್ಲಿ ಆ ಮರಗಳು ಕಡಿಮೆ ಫಾರೆಸ್ಟ್ ಅಲ್ಲಿ ಆನೆ ಕಾರ್ಯಾಚರಣೆ ಮಾಡೋ ಟೈಮ್ ಅಲ್ಲಿ ಇದು ಕ್ಯಾಂಪ್ ಗೆ ಹುಡಿಕ ಬರುತ್ತೆ ಅಭಿಮಾನಿನ ಚೈನ ಬಿಚ್ಕೊಂಡು ವಸಂತ ಒಬ್ರೇ ಹತ್ಕೊಂಡು ಹೋಗ್ತಾರೆ ಬರ್ತೀವಿ ಆನೆ ಫೈಟ್ಗೆ ಅಭಿಮಾನಿ ಬರ ಗತ್ಗೆ ವಾಪಸ್ ಹೊರಟೋಗುತ್ತೆ ಓಡುತ್ತೆ ಗೀಳ್ ಇಟ್ಕೊಂಡು ಓಡುತ್ತೆ ನೀವು ಆನೆ ಅಟ್ರಸ್ಕೊಂಡ್ ಬಂದಾಗ ನೆಲಕ್ ಫೈರ್ ಮಾಡ್ಬೇಕು ಸೆನ್ಸ್ ಆಗುತ್ತಂತೆ ಅದ್ರತ್ತಲ್ಲ ಅದಕ್ಕೆ ಬೇಗ ಸೆನ್ಸ್ ಆಗುತ್ತೆ ಸೊಂಡ್ಲು ಇಟ್ಟಿರುತ್ತಲ್ಲ ನಿಲ್ದಲ್ಲಿ ಸೊಂಡ್ಲು ಯಾವಾಗಲೂ ಹಿಂಗೆ ಇಟ್ಕೊಂಡ್ ಹೋಗುತ್ತೆ ಅದು ಸ್ಮೆಲ್ ಹಿಂಗೆ ತಗೊಂಡು ಆನೇನ್ ಕೆಳಗೆ ನೋಡಲ್ಲ ಇಲ್ಲ ಮೇಕೆ ನೋಡಲ್ಲ ಇಲ್ಲಿ ಹಿಂಗೆ ನೋಡಲ್ಲ ಹಿಂಗೆ ನೋಡಲ್ಲ ಹಿಂಗ ಬಂದ್ ಹಿಂಗೆ ಸೊಂಡ್ಲು ಹಿಂಗೆ ಬಂದ್ ಹಿಂಗೆ ಸ್ಮೆಲ್ ತಗೊಳ್ಳೋದು ಹಿಂಗೆ ಇಟ್ಕೊ ಬರ್ಬೇಕು ಕರಡಿ ಕಾರ್ಯಾಚರಣೆ ನಡೆಯಾಗ ಸುಗ್ರೀವ ಭೀ ದನ ಮೂರನ ತಗೊಂಡು ಹೋಗದಾಗ ಮೂರನೇನು ಅಟ್ ಎ ಟೈಮ್ ಒಂದೇ ಸಲ ಮುಖ ಕೊಟ್ಟು ನಿಲ್ಸುದ್ರು ಕರಡಿ ಚಾರ್ಜ್ ಬೇಕು ಕೋರೆ ಇನ್ನು ಕಾರ್ಯಾಚರಣೆ ಮಾಡೋಕೆ ಸ್ಟಾರ್ಟ್ ಮಾಡೋದ್ರೊಳಗೆ ಇದು ವಿರಾಟ್ ಇದಕ್ಕೆ ಕ್ಯಾಂಪಿಗೆ ನುಗ್ಬಿಡುತ್ತೆ ಕ್ಯಾಂಪಿಗೆ ನುಗ್ಗ್ದಾಗ ಅಭಿಮನ್ ಏನು ರೆಡಿನೇ ಆಗಿರಲ್ಲ ಕರ್ಕೊಂಡು ಹೋದಾಗ ವಿರಾಟ್ ಸ್ವಲ್ಪ ಅಭಿಮನ್ಯಕ್ಕಿಂತ ದೊಡ್ಡ ದೈತ್ಯನೇ ತುಂಬ ದೊಡ್ಡದು ವಿರಾಟ್ನೇ ಸುಮಾರು ಅರ್ಧ ಕಿಲೋಮೀಟ್ರ್ ಬೆರೆಸ್ಕೊ ಹೋಗುತ್ತೆ ಅಭಿಮನ್ಯು ಆನೆ ಆನೆಗಳು ಹೇಗೆ ಅಂದ್ರೆ ಸರ್ ನನ್ನ ಕೊಂಬು ಅದ್ರಕ್ಕಿಂತ ನನ್ನ ಕೊಂಬಕ್ಕಿಂತ ಅದು ಆನೆ ಕೊಂಬು ಜಾಸ್ತಿ ಇದೆ ಅಂದರೆ ಆನೆ ಸ್ವಲ್ಪ ಇದು ವೀಕ್ ಆಗೋ ಹೊಡೀತಿಲ್ಲೆ ಅದು ಕೊಂಬು ಜಾಸ್ತಿ ಇದೆಯಪ್ಪ ನಾನು ಏನು ನನಗೆ ಗಾಯ ಆಗುತ್ತೇನೋ ಅಂತ ಅಭಿಮಾನಿಗದ ಕೇರ ಇಲ್ಲ ಈಗ ಅದೇ ರೀತಿ ಕರಡಿ ಕರಡಿಗೆ ಎಲ್ಲ ಯಾಕೆ ಫ್ಯಾನ್ ಆಗ್ತಿದ್ದಾರೆ ಅಂದರೆ ಕರಡಿ ಕಾರ್ಯಾಚರಣೆ ನಡೆಯಾಗ ಸುಗ್ರೀವ ಭೀಮ ಇನ್ನೊಂದು ಧನಂಜಯ ಯಾವ ಆನೆಗಳಿದ್ದಾಗ ಮೂರನೇನ ತಗೊಂಡು ಹೋಗಿದಾಗ ಮೂರನೇನು ಅಟ್ ಎ ಟೈಮ್ ಒಂದೇ ಸಲ ಮುಖ ಕೊಟ್ಟು ನಿಲ್ಸಿದ್ರು ಕರಡಿ ಚಾರ್ಜ್ ಮಾಡುತ್ತಲ ಲೆಕ್ಕ ಹಾಕಿನಿ ಯಾವ ರೀತಿ ಇರ್ಬೋದು ಮೂರು ತೋಟದ ರೋಡ್ ಅಲ್ಲಿ ಮೂರನೇನು ಒಟ್ಟಿಗೆ ಇದ್ರು ಅದು ಒಂದನೆ ಮೂರನೇನು ಹೊಟ್ಟಸ್ಕೊ ಬರುತ್ತೆ ಅಂದಾಗ ಲೆಕ್ಕ ಹಾಕಿ ಅದು ಅದರಲ್ಲೂ ಇದ್ರು ಕೊಂಚಿಕ್ಕ ಸುಗ್ರೀವ ಅದು ಚೆನ್ನಾಗಿದೆ ಭೀಮಂದು ಚೆನ್ನಾಗಿದೆ ಧನಂಜಯ ಚೆನ್ನಾಗಿದೆ ಪ್ರಶಾಂತ್ ಚೆನ್ನಾಗಿದೆ ಎಲ್ಲ ನೋಡಿದ್ರೂ ಇದು ಹೊಡಿಬೇಕು ಅಂತ ಬರುತ್ತಲ್ಲ ಆನೆಗಳನ್ನ ಒಂದೊಂದು ಇದು ಮಾಡೋಕೆ ಆಗಲ್ಲ ಪವರು ಮೆಂಟಾಲಿಟಿ ಮಾಡೋಕ್ಕೆ ಆಗಲ್ಲ ಈಗ ಕೋಂಪು ಚಿಕ್ಕದಿದ್ರು ಅದಕ್ಕೆ ಕ್ಯಾಪ್ಟನಿಗೆ ಹೊಡೆದಿದೆ ಕ್ಯಾಪ್ಟನ್ಗೆ ಕರಡಿ ಬೇಲೂರ ಹತ್ರ ಒಂದು ಡೇ ಫುಲ್ ಕುಸ್ತಿ ಆಡಿದ್ದೇವೆ ಅವತ್ತು ಹ್ಞೂ ಇ ಟಿ ಎಫ್ ಅವರು ಆರ್ ಟಿ ಅವರು ಅದು ಕುಸ್ತಿನ ಬಿಡ್ಸೋಕೆನೆ ಸುಮಾರು ಸಾಹಸ ಪಟ್ಟಿದ್ದಾರೆ ಏರ್ ಫೇರ್ ಎಲ್ಲ ಮಾಡಿದ್ರು ಬಿಡ್ತಿಲ್ಲ ನೆಲಕ್ಕೆ ಫೈರ್ ಮಾಡಿದ್ರು ಬಿಡ್ತಿಲ್ಲ ಆದ್ರೆ ಕಾಲು ಬೇಡ ಹಂಗೆ ನೆಲಕ್ಕೆ ಫೈರ್ ಮಾಡಿದ್ರೆ ಗೊತ್ತಾ ಸರ್ ಆನೆ ಓಡಿಸೋದು ಎಲ್ಲರೂ ಏರ್ ಫೈರ್ ಮಾಡೋದ್ರೂ ಹೋಗುತ್ತೆ ಅನ್ಕೋತಾರೆ ಏರ್ ಫೈರ್ ಮಾಡೋದ್ರೆ ಹೋಗಲ್ಲ ನೀವು ಆನೆ ಬಂದಾಗ ನೆಲಕ್ಕೆ ಫೈರ್ ಮಾಡಬೇಕು ಏನಕ್ಕೆ ನೆಲಕ್ಕೆ ಫೈರ್ ಅಂತ ಸೆನ್ಸ್ ಆಗುತ್ತಂತೆ ಭೂಮಿ ಬ ಜಾಗ ಸೆನ್ಸ್ ಆಗುತ್ತಂತೆ ಅದ್ರತ್ತಲ್ಲ ಅದಕ್ಕೆ ಬೇಗ ಸೆನ್ಸ್ ಆಗುತ್ತೆ ಸೊಂಡ್ಲು ಇಟ್ಟಿರುತ್ತಲ್ಲ ಹೆಂಗೆ ನಿಲದಲ್ಲಿ ಸಣ್ಣ ಯಾವಾಗಲೂ ಇಟ್ಕೊಂಡು ಅದು ಸ್ಮೆಲ್ ಹಿಂಗೆ ತಗೊಂಡು ಆನೆ ಏನು ಕೆಳಗೆ ನೋಡಲ್ಲ ಇಲ್ಲ ಮೇಕೆ ನೋಡಲ್ಲ ಹಿಂಗೆ ನೋಡಲ್ಲ ಹಿಂಗೆ ನೋಡಲ್ಲ ಹಿಂಗೆ ಬಂದು ಹಿಂಗೆ ಸಂಡ್ಲು ಹಿಂಗೆ ಬಂದು ಹಿಂಗೆ ಸ್ಮೆಲ್ ತಗೊಳ್ಳೋದು ಹಿಂಗೆ ಇಟ್ಕೋ ಬರ್ಬೇಕಾದ್ರೆ ನೀವು ನೆಲಕ್ಕೆ ಫೈರ್ ಮಾಡಿದ್ರೆ ಅದು ಅದಕ್ಕೆ ಸೆನ್ಸ್ ಆಗುತ್ತಂತೆ ಸೆನ್ಸ್ ಆದಾಗ ಸ್ವಲ್ಪ ಅಲ್ಲೇ ದಡಕ್ಕನ ನಿಲ್ಲುತ್ತೆ ಅಪ್ಪ ಹೇಳ್ಕೊಟ್ಟಿದ್ರು ನನಗೆ ಇದು ಆನೆ ಹೊಡೆಯೋದಲ್ಲ ಅಥವಾ ಮೇಕ್ ಹೊಡೆಯೋದಲ್ಲ ಏರ್ ಫೈರ್ ಮಾಡೋದು ಬರೀ ಸೌಂಡ್ ಬರುತ್ತೆ ಪಟಾಕಿ ಹೊಡೆಯೋದು ಒಂದೇ ಏರ್ ಮೇಲ್ ಫೈರ್ ಮಾಡೋದು ಒಂದೇ ನೆಲ ಫೈರ್ ಅಂದರೆ ಮೇಲಕ್ಕೆ ಹೊಡೆಯೋದು ಮೇಲಕ್ಕೆ ಹೊಡೆಯೋದು ಒಂದೇ ಪಟಾಕಿ ಆರಿಸೋದು ಒಂದೇ ಅದೇ ನೀವು ನೆಲು ಕೊಡೋದ್ರೆ ಈಗ ಆನೆ ಅಲ್ಲಿ ದೂರದಲ್ಲಿ ಒಂದು ನೂರು ಮೀಟ್ರ್ ದೂರದಲ್ಲೇ ಅಟಿಸ್ಕೊಂಬಂದರೆ ನಾವು ಇವತ್ತು ಐವತ್ತು ಮೀಟ್ರ್ ದೂರದಲ್ಲೇ ಫೈರ್ ಮಾಡಿದ್ರೆ ಅದಲ್ಲೇ ಸೆನ್ಸಾಗಿ ನಿತ್ಬಿಡುತ್ತೆ ಸ್ವಲ್ಪ ಅಗ್ರೆಸಿವ್ ಕಡಿಮೆ ಆಗ್ಬಿಟ್ಟು ಅಲ್ಲಿಂದಲೇ ಹೊರಟೋಗುತ್ತೆ ಆನೆದೆಲ್ಲ ಹೆಂಗೆ ಅಂದರೆ ಸರ್ ನಾನು ಈಗ ಡೈರೆಕ್ಟ್ ನೋಡ್ತೀನಿ ಅಂತ ಅಂದರೆ ಈಗ ನಿಮ್ಮನ್ನು ನಾನು ನೋಡ್ತಿದ್ದೀನಿ ನಿಮ್ಮ ಜಾಗದವ್ರಿಗೂ ಬಂದ್ಬಿಟ್ಟು ಅಲ್ಲಿ ಸಿಟ್ಟು ತೋರಿಸ್ತವೆ ಆ ಚೇರ್ ಹತ್ರಕ್ಕೆ ಬಂದು ಅದು ದಾಟ್ ಬರೋದು ಕೆಲವೇ ಕೆಲವು ಟೈಮು ಆ ಜಾಗದಿಂದ ನಾನು ಹೋಗಿರಬೇಕು ಆ ಜಾಗದಿಂದ ಒಂದು ಪಾಸಾಗಿರಬೇಕು ಅಲ್ಲಿ ಬಂದು ನಿಮ್ಮ ಆ ಆನೆ ಸಿಟ್ಟನ್ನ ತೋರಿಸಿ ಒಂದು ಸಲ ಸೊಂಡ್ಲು ಬಡ್ದು ಗಿಳಿಟ್ಟು ಹೋಗ್ತೆ ನೀವು ಅಲ್ಲಿಂದ ಖಾಲಿ ಮಾಡೋಕ್ಕಾಗಲಿ ಅಂದರೆ ಫಿನಿಶು ಅಲ್ಲಿಂದ ಒಂದು ಸ್ವಲ್ಪ ಜಯ ಖಾಲಿ ಅಷ್ಟೇ ನೀವು ಉದಾಹರಣೆ ತುಂಬ ಒಂದು ನೂರು ಮೀಟ್ರ್ ದೂರದಲ್ಲೋ ಇನ್ನೂರು ಮೀಟ್ರ್ ದೂರದಲ್ಲಿ ನಾವು ಇದ್ದೀವಿ ಇದು ಚಾರ್ಜ್ ಮಾಡೋ ಆನೆ ಯಾವುದೋ ಇರುತ್ತೆ ಅದು ನಮ್ಮನ್ನು ಟಾರ್ಗೆಟ್ ಮಾಡೋದು ಆ ನಿತ್ತಿರೋ ಜಾಗನ ಮಾತ್ರ ಅದರಿಂದ ಆಚೆಗೆ ಮಾಡೋಲ್ಲ ಅದು ಅಲ್ಲಿಗೆ ಆ ಸಿಟ್ಟು ಕ್ಲೋಸ್ ಆಗುತ್ತೆ ಆ ಜಾಗದಿಂದ ನಾವು ಎಸ್ಕೇಪ್ ಆಗಿರಬೇಕು ಅಷ್ಟೇ ಆಮೇಲೆ ಇನ್ನೊಂದು ಮರ ಹತ್ತಿದ ತಕ್ಷಣ ಮರದ ಮೇಲೆ ಬರ್ತವೆ ಗೊತ್ತಿಲ್ಲ ಬರ್ತವೆ ಚಾರ್ಜ್ ಮಾಡಿದ್ರೆ ಕೆಳಗಡೆ ಒದ್ದು ಹೋಗ್ತವೆ ವಿರಾಟು ವಿರಾಟ್ ವಿರಾಟು ಅಭಿಮನ್ಯು ಅದೇ ಕ್ಯಾಪ್ಚರ್ ಮಾಡಬೇಕಾದ್ರೆ ಇವರು ಕ್ಯಾಂಪ್ ಹಾಕಿರ್ತಾರೆ ಆ ಟೈಮಲ್ಲಿ ನಾಗರಹೊಳೆ ನಾಗರ ನಾಗರಹೊಳೆ ಹತ್ರ ಆ ಕ್ಯಾಂಪ್ ನಲ್ಲಿ ಆನೆಗಳನ್ನ ನೋಡಿ ಇದು ಸ್ವಲ್ಪ ಈಗ ಭೀಮಾ ತರನೆ ಹಗ್ಲೆಲ್ಲಾ ಓಡಾಡ್ತಿರುತ್ತೆ ಅದನ್ನ ಹಿಡಿದಾದ್ಮೇಲೆ ವಿರಾಟ್ ಅಂತ ಕೇಳ್ರು ಸಕತ್ ಚೆನ್ನಾಗಿದ್ದ ಕಾಡಾನೆ ಆ ವಿರಾಟ್ ನಾಗರ ಒಳಗಡೆಯಲ್ಲಿ ನಾ ಫಾರೆಸ್ಟ್ ಫಾರೆಸ್ಟಲ್ಲಿ ಆರಾಮಾಗಿ ನಡ್ಕೋ ವಿರಾಟ್ ಆನೆದು ಫ್ರೀಯಾಗಿ ತುಂಬ ದೊಡ್ಡನೆ ಅದು ಒಂದು ಫಿಫ್ಟಿ ಏಜ್ ಅಂದ್ಕೊಳ್ಳಿ ಆನೆ ಕಾರ್ಯಾಚರಣೆ ಮಾಡೋ ಟೈಮಲ್ಲಿ ಇದು ಕ್ಯಾಂಪಿಗೆ ಹುಡಿಕ ಬರುತ್ತೆ ಅವು ಅಭಿಮಾನಿನ ಚೈನ ಬಿಚ್ಕೊಂಡು ವಸಂತ ಒಬ್ರೆ ಹತ್ಕೊಂಡು ಹೋಗ್ತಾರೆ ಬರ್ತಿದ್ದು ಆನೆ ಫೈಟ್ಗೆ ಅಭಿಮಾನಿ ಬರೋ ಗತ್ತಿಗೆ ವಾಪಸ್ ಹೊರಟೋಗುತ್ತೆ ಓಡುತ್ತೆ ಗೀಳಿಟ್ಕೊಂಡು ಓಡುತ್ತೆ ಸುಮಾರು ದೂರ ಬೆರೆಸ್ತಿ ಬಿಟ್ಟು ಬರೋದು ಇದೆ ಇದೆ ಇದೆಲ್ಲ ಇನ್ನೊಂದಿದೆ ಅದೇ ಸರ್ ಇದು ಕಬಿನಿಲ್ ಇದ್ದಿದ್ದು ಈ ಭೋಗೇಶ್ವರ ಟೈಪ್ ಇದೆ ಆ ರಂಗ ಬಿಳಿಗಿರಿ ರಂಗನ್ ಬೆಟ್ಟದ ಹತ್ರ ಇದೆ ಅದು ಅದು ಏನೋ ನನ್ನ ಪ್ರಕಾರ ಅದು ಸುಮಾರು ಒಂದೊಂದ್ ಟೈಮ್ ಬಸ್ಸು ಅಲ್ಲಿ ಇಲ್ಲಿ ರೋಡ್ ರೋಡ್ ಅಲ್ಲಿ ಸಿಗ್ತಿದೆ ಅಲ್ವಾ ಅದು ಜೊತೆ ಇದು ಭೋಗೇಶ್ವರ ಜೊತೆನೆ ಇದ್ದಿದ್ದು ಅನ್ಸುತ್ತೆ ಆ ಜಾತಿಗಳೆಲ್ಲ ಈ ಭೋಗೇಶ್ವರ ಕ್ರಾಸಿಂದನೇ ಆಗಿರುತ್ತವೆ ಅನ್ಕೊಳ್ಳೋಣ ಆ ಭಾಗದ ಆನೆ ಮಿಸ್ಸಾಗಿ ದಾರಿ ತಪ್ಪಿರುತ್ತೆ ದಾರಿ ತಪ್ಪಿ ಯಾವುದೇ ಗ್ರೂಪು ಸೇರಿಸಿರಲ್ಲ ಅವಾಗ ಇದು ರೋಡ್ ರೋಡಲ್ಲಿ ಕ್ರಾಸ್ ಇದ್ಮಾಡ್ತಿದೆ ತುಂಬ ಅಲ್ಲಿ ಆನೆಗಳ್ಗ ಹೇಳದಲ್ಲ ಸರ್ ದಂತ ಅಂದರೆ ನಮ್ಮ ಅಲ್ಲಿ ನಿಮಗೆ ಯಾವಾಗ ದಂತ ಗುಡ್ಡ ಗುಡ್ಡಾಗೋದು ಗೊತ್ತಾ ಸರ್ ಯಾವ ಭಾಗದಲ್ಲಿ ನಮಗೆ ಗೋಣಿ ಆಲ ಇದು ಬಸ್ರಿ ಮತ್ತು ತೇಗ ಅಕೇಶ ಇರುತ್ತೆ ಆ ತೊಗಟೆನ ಈ ಆನೆಗಳು ತಿಂತವೆ ಹೆಂಗೆ ತಿಂತವೆ ಬಡ್ಡೆ ಕೋ ಕೋರೆಲ್ ಚುಚ್ಚಿ ಚುಚ್ಚಿ ಚೂರು ಬಿಡಿಸ್ಕೊಂಡು ಅಲ್ಲಿಂದ ಎತ್ಕೊಂಡು ಫುಲ್ಲು ತೊಗಟೆ ತಿಂತವೆ ಆ ಭಾಗದಲ್ಲಿ ಆ ಮರಗಳು ಕಡಿಮೆ ಬರೀ ಹೊನ್ನೆ ಮತ್ತಿ ಮರಗಳು ಜಾಸ್ತಿ ಅವನು ತಿನ್ನಲ್ಲ ಅವನು ಏನಕ್ಕೆ ಯೂಸ್ ಮಾಡ್ತವೆ ಆ ಮತ್ತಿ ಮರದೆಲ್ಲ ಸ್ವಲ್ಪ ಇದಿದೆಯಲ್ಲ ತೊಗಟೆಗಳು ರಫು ಮೈಯೂಜ ಯೂಸ್ ಮಾಡ್ಕೊಳ್ತವೆ ಅಷ್ಟೆ ನೀವು ಕೋರೆಯಲ್ಲಿ ಮರತ್ ಹೊಟ್ಟೆಗಳೆಲ್ಲನು ತಿಂತಂದಾಗ ಆ ಕೋರೆಗಳು ಗಿಡ್ಡ ಹಾಕ್ತಾ ಬರುತ್ತೆ ಈಗ ಭೀಮದು ಭೀಮ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನಂಬಾಗ ಬಂದಾಗ ಭೀಮನ ಕೋರೆ ಫುಲ್ ಕೂಡ ಹಾಕಲಿ ಕಚರಕ್ಕೆ ಬಂದಿತ್ತು ಇವಾಗ ಎಷ್ಟಿದೆ ಮೊಳ ಇದೆ ಅಷ್ಟೇ ಅದೇ ಈಗ ನಮ್ಮ ಭಾಗದಲ್ಲಿ ಅದು ಬೈನ ಮರ ಕೆಡಗಿ ಬೈನ ಮರ ಒಡ್ಕೊ ತಿನ್ನೋದು ಕೋರೆಯಲ್ಲೇ ಮರತ್ ತಗೊಳೋದು ಭೀಮ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅಲ್ಲಿ ನಂಬಾಗ ಬಂದಾಗ ಭೀಮ್ನ ಕೋರೆ ಫುಲ್ ಹಿಂಗ್ ಕೂಡ ಕಚರಕ್ಕೆ ಬಂದಿತ್ತು ಇವಾಗ ಎಷ್ಟಿದೆ ಒಳ ಇದೆ ಅಷ್ಟೇ ಹೊಟ್ಟೆ ತಿನ್ನೋದು ಕೋರಲ್ಲೇ ಮತ್ತೆ ಬ್ಯಾಕ್ ವಾಟರ್ ತುಂಬಿದಾಗ ಈಚೋಡಿ ಹೊಡಿಬೇಕಾದ್ರೆ ಮುಳುಗಿ ಸುಮ್ಮನೆ ಅವನ್ನೆಲ್ಲ ಮಾಡ್ತವೆ ಆ ಟೈಮಲ್ಲಿ ಕೋರೆ ಸಾವ್ದು ಹೋಗ್ತದೆ ಆಮೇಲೆ ಇನ್ನೊಂದು ಆನೆದು ಅಂದ್ರೆ ವಿಶೇಷತೆ ಒಂದು ಕೋರೆ ಏನಾರು ಅರ್ಧ ಕಟ್ ಆಯ್ತು ಅಂದ್ರೆ ಅದನ್ನು ಅದೇ ಮ್ಯಾಚಿಂಗ್ ಮಾಡ್ಕೊಳ್ತವೆ ಇನ್ನು ಏನಾರ ಮಾಡಿ ಸಾವಿಸ್ಕೊಂಡು ಅದಕ್ಕೆ ಮ್ಯಾಚ್ ಮಾಡ್ಕೊಳ್ತವೆ ಒಂದು ಅರ್ಧ ಕೋರೆ ಒಂದು ಮುಕ್ಕಾಲ್ ಕೋರೆ ಹಂಗೆ ಮಾಡ್ಕೊಂಡು ಬಿಡೋಲ್ಲ ಒಂದು ಕೋರೆ ಇದ್ದಾವೆ ಅವು ಅಡ್ಜಸ್ಟ್ ಅದು ಹುಟ್ಟಿಂದಾನೆ ಒಂದು ಕೋರೆ ಇರಲ್ಲ ಬಿಡಿ ಇವಾದ್ರಂಗಲ್ಲ ಈ ಭೀಮಂದು ಒಂದು ಕ್ರ್ಯಾಕ್ ಬಂದಿತ್ತು ಒಂದೆರಡು ಅದು ಏನೋ ಮಾಡಕ್ ಹೋಗಿ ಬೈನ ಕಿಡ್ಗಕ್ ಹೋಗೋ ತೆಂಗಿನ ಮರ ಕಿಡ್ಗಕ್ ಹೋಗೋ ಇಲ್ಲ ಮೀಟಕ್ ಹೋಗಿ ಏನೋ ಆಗಿದೆ ಅದು ಕಟ್ ಆಯ್ತು ಅದೇ ಲೆಕ್ಕಚರ್ಕ್ ಮಾಡ್ಕೊಳ್ತು ನೋಡಿ ಎಡಕ್ವಾರೆ ಭೀಮನ್ ಸ್ವಲ್ಪ ಗಿಡ್ಡ ಇದೆ ಬಾಲಕವಾರೆ ಸ್ವಲ್ಪ ಉದ್ದ ಇದೆ ಅದ್ರಲ್ಲಿ ಎರಡಲ್ಲೊಂದು ಎರಡ ಹಂಗ ಮ್ಯಾಚ್ ಮಾಡ್ಕೊಳ್ತೇವೆ ಎಲ್ಲರೂ ಈಗ ಕಲಿಮಾನೆ ಬಗ್ಗೆ ಸುದ್ದಿ ಮಾತಾಡ್ತಾರೆ ಕಲಿಮನ್ ಬಗ್ಗೆ ಸರ್ ಕಲಿಮಾನೆ ನೋಡಿದೀನಿ ಹಿಂದೆ ನಾನು ನೋಡ್ತೀನಿ ಕಲಿಮಾನೆ ನಮ್ಮ ಗಜೇಂದ್ರ ತನ ನಮ್ಮ ಗಜೇಂದ್ರ ಇದೆಯಲ್ಲ ಸರ್ ಕಲಿಮಾನೆ ತಮಿಳ್ನಾಡಲ್ಲಿ ಒಂದೇ ಆಗಿದೆ ಕುಮಕಿಯನೆ ನಮ್ಮಲ್ಲಿ ಹತ್ರದ್ದು ಸುಮಾರು ಇದಾವೆ ನಮಗೆ ನಮಗೆ ಭರತ ಇತ್ತು ಬಲರಾಮ ಇತ್ತು ಗಜೇಂದ್ರ ಇತ್ತು ಶ್ರೀರಾಮ ಇತ್ತು ಅಭಿಮಾನ್ಯು ಅರ್ಜುನ ಕೃಷ್ಣ ಗಜೇಂದ್ರ ಈಗ ರಿಟೈರ್ಮೆಂಟ್ ಹೇಗ ಯಾವ ರೀತಿ ಮನೆ ಮಾಡಿದ್ದಾರೆ ನೋಡಿ ಸರ್ ಅದು ಎಲ್ಲ ವೀಡಿಯೋ ವೈರಲ್ ಆಗಿದೆ ನಮ್ಮ ಮನೆಗಳಿಗೂ ರಿಟೈರ್ಮೆಂಟ್ ಹಂಗೆ ಮಾಡ್ಬೇಕು ಮತ್ತೆ ಈಗ ಹೌದು ಸ್ಟಾಪ್ ಎಲ್ಲ ನಿತ್ಕೊಂಡು ಸೆಲ್ಯೂಟ್ ಹೊಡೆದು ಆ ಮಾವುತನ್ನ ನಿಲ್ಸಿ ಒಂದು ಮರ್ಯಾದೆ ಕೊಟ್ಟಿದ್ದಾರೆ ಬರೀ ಒಂದನೆ ಇರೋದ್ಕೆ ನೋಡಿ ಇಲ್ಲಿ ನಮಗೆ ತುಂಬಾ ಆನೆಗಳಿದ್ರು ಆ ಬೆಲೆ ಇಲ್ಲ ಗಜ ಹೌದು ಗಜೇಂದ್ರ ಕಲಿಮು ಅಕ್ಕಪಕ್ಕ ನಿಲ್ಸಿದ್ರು ಒಂದೇ ತರ ಗಜೇಂದ್ರ ಇದೆಯಲ್ಲ ಸರ್ ಗಜೇಂದ್ರನಿಗೆ ಬಳಸ್ಕೋಬೇಕೆಗ ಅದು ಏಜ್ ಆಗಿರ್ಲಿ ಇದಾಗಿರ್ಲಿ ಅದು ಕೆಲಸ ಗೊತ್ತು ಹರ್ಷ ಹರ್ಷ ದಸರಾ ಯಾವ್ ಟೈಮ್ ಇಂದ ಹೋಗ್ತಿದೆ ನಾವು ಚಿಕ್ಕ ವಯಸ್ಸಿಂದ ನೋಡ್ತಿದ್ದೆ ಹೋಗ್ತಿದೆ ಈಗ ಹರ್ಷನ್ ಕಳಿಸ್ತಲ್ಲ ಏನಕ್ಕೆ ಹೊಸ ಆನೆ ಸೆಲೆಕ್ಟ್ ಮಾಡಿ ಅವು ಪಟಾಕಿಗೆ ವಾದ್ಯ ಸೌಂಡಿಗೆ ಅಡ್ಜಸ್ಟ್ ಆಗಕ್ಕೆ ಈ ಹಳೆ ಆನೆಗಳಿದಾವಲ್ಲ ಇಷ್ಟವಾದ ಆನೆನೇ ಗಜೇಂದ್ರ ಪಟ್ಟದಾನೆ ಅಭಿಮಾನಿ ಅವಾಗ ದಸರಾ ಬರ್ತಿರ್ಲಿಲ್ಲ ಆ ಡೋಲು ವಾದ್ಯ ಬಡಿತಾರಲ್ಲ ಆ ಗಾಡಿ ಇದ್ದಾನೆ ಅದು ಇದು ಪಟ್ಟದಾನೆ ಅದು ಗಜೇಂದ್ರ ಹರ್ಷ ಎಲ್ಲ ಮಾಮೂಲಿ ಹಿಂದುಗಡೆ ಹೋಗ್ತಿದ್ವು ಆನೆಗಳ ಜೊತೆ ಹಿಂದೆ ಕುದುರೆ ಅವ್ರಗಳ ಜೊತೆ ಹೋಗ್ತಿದ್ದು ಗಜೇಂದ್ರ ಏನಕ್ಕೆ ಅಷ್ಟು ನೆಗ್ಲೆಟ್ ಮಾಡ್ತಿದ್ರು ಅಂತ ಅರ್ಥ ಆಗಿಲ್ಲ ಆಯಿತು ಏನೋ ಮಸ್ತಿಲಿತ್ತು ಮಾವೂತ ಅಷ್ಟಾಗಿ ನಿಗಾ ವಹಿಸ್ತಿರ್ಲಿಲ್ಲ ಏನೋ ಆಯಿತು ಆಮೇಲೆ ಕಾಡಲ್ಲಿ ಆ ಸೀಟಲ್ಲೇ ಬಂದು ಶ್ರೀರಾಮಗಳಿತ್ತು ಶ್ರೀರಾಮಗೂ ಏಜ್ ಆಗಿತ್ತು ಒಳ್ಳೆ ಒಳ್ಳೆಯನ್ನೇ ಬಿಡಿ ಈಗ ಯಾಕೆ ಅಷ್ಟು ನೆಗ್ಲೆಕ್ಟ್ ಮಾಡ್ತಿರೋದು ಗಜೇಂದ್ರ ಆಗಿದೆ ಸಾಧುವಾನೆ ನಮಗೆ ಮಾ ಹೇಳ್ತೀವಿ ಮಾವುತ್ರ ಏನು ಗೊತ್ತದ ನಾನು ನೀನ್ ಆಟಾಡ್ಕೊಳ್ಳೋದ್ರೆ ಬೇಕಾದ್ರೆ ಬಲರಾಮ ಗಜೇಂದ್ರ ಜೊತೆ ನೀನು ಆಟ ಆಡ್ಕೊ ಬಿಡು ಬೇರೆ ಸುದ್ದಿಗೆ ಅನ್ನೋರು ಅಷ್ಟು ಸಾಧು ಬಲರಾಮ ಗಜೇಂದ್ರ ಶ್ರೀರಾಮ ಮೂರನೇನು ನೀವು ನಾವು ಹಲಸಿನಕಾಯಿ ಆ ಕೊನೆಗಳನ್ನ ಕೊಟ್ಟರೆ ಬರೀ ಸೌಂಡ್ ಕೇಳಿದ್ರೆ ನಮ್ಮ ವಾಯ್ಸ್ ಕೇಳಿದ್ರೆ ಅಲ್ಲಿಂದ ಸಣ್ಣ ಮರೆ ಮಾಡ್ಕೊಬಿಟ್ಟು ಆ ಅಂತ ಬಂತು ಬರ್ತಿದ್ವು ಅಂತ ಗಜೇಂದ್ರ ಈ ತರ ಚೇಂಜಸ್ ಆಯ್ತು ಅಂದ್ರೆ ಹಾಕಿ ಅದ್ರ ನಾವು ನೋಡ್ಕೊಳ್ಳೋ ಚೇಂಜಸ್ ಆಯ್ತು ಅಂದ್ರೆ ಹೌದು ಈಗ ಇದು ಆನೇಲಿ ಚೇಂಜಸ್ ಆಗಿಲ್ಲ ಆನೇಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಆನೆ ಇದ್ದ ರೀತಿಲಿ ಇದೆ ಆನೆ ಮಸ್ತಿಲಿ ಇದ್ದಾಗ ಅದು ಮಾಡಿದೆ ಅದು ಶ್ರೀರಾಮನ ಮೇಲೆ ಅಟ್ಯಾಕ್ ಮಾಡಿದೆ ಶ್ರೀರಾಮನ ಮೇಲೆ ಅಟ್ಯಾಕ್ ಮಾಡಿದೆ ಈ ರೀತಿ ಕ್ಯಾಂಪಲ್ಲಿ ತುಂಬ ಸಲ ಅಟ್ಯಾಕ್ ಆಗಿದೆ ಸರ್ ಈಗ ರಂಗ ಪ್ರತಿನಿತ್ಯ ಸಂಜೆ ಬೇಡಿಯಾಕೆ ಬರುವಾಗ ಎಲ್ಲ ಆನೆಗಳಿಗೆ ಹೆದರಿಸಿ ಹೊಡೆದೇ ಬರ್ತಿತ್ತಂತೆ ಆಮೇಲೆ ಅಭಿಮನ್ಯು ಶ್ರೀರಾಮ ಹೊಡೆದು ಸಣ್ಣ ತೂತಾಗೋಗಿತ್ತು ಕಂಜನ್ಗೆ ಪ್ರಶಾಂತ ಹೊಡೆದು ಕರಳನೆ ಕಾಣ್ತಿತ್ತು ಆ ರೀತಿ ಎಲ್ಲ ಆಗಿರುತ್ತೆ ದುಬಾರಿ ಅಲ್ಲಿ ಕಂಜನ್ಗೆ ಹಿಂಗೆ ಮಸ್ತಿಲ್ ಇದ್ದಾಗ ಪ್ರಶಾಂತ ಮಸ್ತಿಲಿದ್ದಾಗ ಕಂಜನ್ ಎದುರು ಬದ್ರು ಆಗಿದೆ ಆವಾಗ ಚಾರ್ಜ್ ಮಾಡಿದೆ ಅವಾಗ ಅಡ್ಡ ಈಗ ಇದ್ದ ಆನೆಗೆ ಆನೆ ಮಾಮೂಲಿ ಆನೆಗಳು ಹೆದ್ರ ಸಹಜ ಅಲ್ವಾ ಇವೇನ್ ಮಾಡ್ತವೆ ಅಡ್ಡ ತಿರುಗಿ ನಿಂತುಕೊಳ್ತೇವೆ ಆಗ ಏಟ್ ಇಲ್ಲಿಗೆ ಬಿದ್ದು ಸ್ವಲ್ಪ ತುಂಬಾ ಡೀಪ್ ಆಗಿ ಗಾಯ ಆಗಿದ್ದು ರಿಕವರಿ ಆಗಿದೆ ಈಗ ಚೆನ್ನಾಗಿದೆ ತುಂಬಾ ಹಿಂದೆ ಈಗ ಗಜೇಂದ್ರನ್ಗೂ ನಮ್ಮಲ್ಲಿ ಕೊಡಲಿಲ್ಲ ಸರ್ ಗಜೇಂದ್ರ ಒಂದೇ ಅಂತ ಅಲ್ಲ ಈಗ ಅರ್ಜುನ್ಗೂ ಕೊಡಲಿಲ್ಲ ಗಜೇಂದ್ರ ಕೊಡಲಿಲ್ಲ ಭರತ ಕೊಡಲಿಲ್ಲ ಬಲರಾಮ ಕೊಡ್ಲಿಲ್ಲ ಬಲರಾಮ ಹನ್ನೆರಡು ಸಲ ಅಂಬಾರಿ ಓದ್ತಿರೋದು ಬಲರಾಮ ಹನ್ನೆರಡು ಸಲ ಅಂಬಾರಿ ಓದ್ತಿದ್ದು ಆನೆ ಎಷ್ಟು ಸಾಧು ಆ ಮಾತ್ರ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಲಾಸ್ಟಿಗೆ ಅದೆಲ್ಲೋ ಯಾರ್ದೋ ಪ್ರೈವೇಟ್ ಪ್ರಾಪರ್ಟಿಗೆ ಹೋದಾಗ ಅವ್ರು ಕಾಡಾನೆ ಅಂತೇಳಿ ಫೈರ್ ಮಾಡಿ ಚಿಲ್ಗಳೆಲ್ಲ ಕೂತ್ಕೊಂಡು ಅದ್ರ ಟ್ರೀಟ್ಮೆಂಟ್ ಮಾಡಿ ಈಗ ರೀಸೆಂಟಾಗಿ ಆ ನೋವಲ್ಲೇ ಸತೋಯ್ತು ಕೊಡಲಿಲ್ಲ ಮರ್ಯಾದೆಗೆ ಕೊಡ್ಲಿಲ್ಲ ಮತ್ತೆ ಸರ್ ಈಗ ರಿಟೈರ್ಮೆಂಟ್ ಅರವತ್ತು ಒಳಗಡೆ ಆಯಿತು ಈಗ ಮುಗೀತು ಅವ್ರದ್ದು ಅಂತ ಅಂದರೆ ಮುಗ್ದೇ ಬಿಡ್ತಾ ಆನೆಗೇನು ಬೆಲೆನೇ ಇಲ್ವಾ ಹನ್ನೆರಡು ವರ್ಷ ಅಂಬಾರಿಗೆ ಒತ್ತಿದ್ದ ಇಲ್ವಾ ಸರ್ ಎಲ್ಲ ಆನೆನೂ ಒಂದೆ ಅರ್ಜುನಿಗೆ ಏನು ಬೆಲೆ ಸಿಕ್ತೋ ಅದು ಅಭಿಮಾನಿಗೆ ಸಿಗಬೇಕು ಅಭಿಮನ್ಯೇನು ಸಿಕ್ತೋ ಅದು ಗಜೇಂದ್ರಗೆ ಸಿಗಬೇಕು ಗಜೇಂದ್ರ ಸಿಕ್ಕಿದ್ರೆ ಬಲರಾಮ ಶ್ರೀರಾಮ್ ಅವಕ್ಕೆಲ್ಲ ಸಿಗಬೇಕು ಅರ್ಜುನ ನಿವೃತ್ತಿಗೂ ಯಾವ್ದು ಏನು ಸರ್ ಏನು ಸಿಕ್ತು ಸುಮ್ಮನೆ ಆಕರ್ಷಣೆಗೋಸ್ಕರ ದಾಸರಾಗ ಮುಂದೆ ತಗೋಬೋದು ಅವರು ಬಟ್ ಈಗ ನಾವು ನೋಡಿದ್ರೆ ತಮಿಳುನಾಡು ಕಲೀಮ್ಗೆ ಅಷ್ಟು ದೊಡ್ಡ ಮರ್ಯಾದೆ ಕೊಡ್ತೀವಿ ಹೌದು ಕಲೀಮ್ಗೆ ಅಷ್ಟು ಮರ್ಯಾದೆ ಇದೆ ಮತ್ತೆ ಇವತ್ತು ಅದನ್ನ ಚೆನ್ನಾಗಿ ನೋಡ್ಕಳ್ತಿದ್ದಾರೆ ಕಲೀಮಾನೆ ಎಲ್ಲಿ ಸಿಕ್ತು ಏನ್ ಸಿಕ್ತು ಅಂತ ಏನಾದ್ರು ಸುದ್ದಿ ಕೇಳಿದ್ರೆ ಸರ್ ಅದು ಇದೇ ರೀತಿ ನಮ್ಮ ಅಭಿಮಾನಿ ರೀತಿನೇ ಮರಿಲೇನ ಸಿಕ್ಕಿ ಆ ಮಾವುತ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದು ಚೆನ್ನಾಗಿ ಟ್ರೈನ್ ಮಾಡಿ ಕುಮಕಿ ಆನೆ ಅದು ಸ್ವಲ್ಪ ಫೈಟ್ ಆಡ್ತಿತ್ತು ಅಂದ್ರೆ ಎಲ್ಲ ಆನೆಗಳಿಗೆ ಏನಾದ್ರು ಆನೆ ಓಡಿಸ್ಕೋಬೇಕಾದ್ರೆ ಕಾಡಿಗೆ ಹೋಗ್ಬಿಟ್ಟು ಗಂಡ್ ನೋಡಿದ್ರೆ ಗಂಡ ಹೆದರಿತಿರ್ಲಿಲ್ಲ ಒಂದ್ ಸ್ವಲ್ಪ ಚಾರ್ಜ್ ಮಾಡಿ ಅಪ್ಪ ನೋಡ್ಕೊ ಬಂದಿದಾರೆ ಕಲಿಮ ಅಂತ ಇದೆ ಅಂತ ಅವರೇ ತೋರ್ಸ್ ಮಷನ್ ಇದೆ ಈಶ್ವರ್ ವೆಲ್ ಅಂತ ಕೇಳಿ ಅಲ್ಲಿ ಇನ್ನೊಬ್ರ ಮಾವತ್ರ ಇದ್ದಾರೆ ಅವರು ತುಂಬಾ ಅವ್ರಿಗೆ ಆಸ್ಕರ್ ಎಲ್ಲಾ ಬಂತು ಹಾ ಆಸ್ಕರ್ ಪಿಕ್ಚರ್ ಆಸ್ಕರ್ ಗೊತ್ತಾಯ್ತು ಚಿಕ್ಕ ಮಾರಿ ಇದು ಮಾರಿ ಮಾಡ್ತಾರಲ್ಲ ಗಂಡ ಹೆಂಡ್ತಿ ಗಂಡ ಹೆಂಡ್ತಿ ಅವ್ರ ಇಂಟ್ರ್ಯೂವ್ ನಾ ಸುಮಾರಿ ಹಿಂದೆರೆ ಮಾಡಿದ್ದೆ ಅಲ್ಲಿಗ್ ಹೋಗಿ ನಾನು ಆ ಸೈಡ್ ಬಂಡೀಪುರ ಸೈಡ್ ಜಾಸ್ತಿ ಮಾಡ್ತಾ ಇದ್ದೆ ಮೊದಲು ವರ್ಕ್ ನಾನು ಅರ್ಜುನ್ ಆದ್ಮೇಲೆ ಈ ಭಾಗ ಬರ್ದೆ ನಾನು ಆ ಸೈಡ್ ಜಾಸ್ತಿ ಮಾಡ್ತಾ ಇದ್ದೆ ನಾನು ಅವ್ರು ಮೊದ್ಲೇ ಮಾಡಿದ್ದೆ ನಾವ್ ಇಂಟ್ರೋ ಅವ್ರದ್ದು ಆ ಗಂಡ ಹೆಂಡ್ತಿದ್ ಇಬ್ಬರದು ಅವ್ರಿಗೆ ಕನ್ನಡಾನು ಬರುತ್ತೆ ಹೌದೌದು ಅವರೆಲ್ಲ ಕನ್ನಡ ಕರ್ನಾಟಕ ಮೂಲದವ್ರ ಅನ್ಕೊಳ್ತೀನಿ ಮಿಸ್ಸಸ್ ಬರುದಿಲ್ಲ ಅವ್ರ ಮಳೆಯಲ್ಲಿ ಅವ್ರ ಮಳೆಯಲ್ಲಿ ಬರುತ್ತೆ ಅವ್ರಿಗೆ ಆ ಆ ಏಜ್ ಅವರು ಜೇನ್ ಕುರುಬರವರು ಸೊ ಈಗ ಕನ್ನಡಾನೇ ಮಾತಾಡ್ತಾರೆ ಅವರು ಅವ್ರದ್ದು ನಾವು ಆಗಾಗ್ಲೇ ಮಾಡಿದ್ದು ಸುಮಾರು ವರ್ಷಗಳ ಹಿಂದೆ ಅದು ಇವಾಗ್ಲೂ ಇದೆ ಅವ್ರು ಹೀಗಿದೆ ಮನಸ್ಸಿಗೆ ಮರ್ತ ಹೋಗ್ತಾನೆ ಅನ್ನೋದು ಅವಾಗ ಅಲ್ಲೇ ಮಾಡ್ತಿದ್ನೋ ಫೋಟೋ ಅವಾಗಲೂ ಅಷ್ಟೇನ ಅದು ಈಗ ಯೂಟ್ಯೂಬ್ ಅಲ್ಲಿ ಇದ್ ಇದು ಮಾಡಿದ್ಮೇಲೆ ವಿಡಿಯೋ ಹಾಕಿದ್ಮೇಲೆ ಫೇಮಸ್ ಆಗಿದ್ದು ಹ್ಮ ಮೊದಲಿಲ್ಲ ಅಲ್ಲ ಅಲ್ಲಿ ಒಂದು ಆನೆ ಕ್ಯಾಂಪ್ ಇದೆ ಅಲ್ಲಿ ಸುಮಾರು ಒಂದೊಂದು ಮೂವತ್ತ್ 40 taneಗಳು ಚೆನ್ನಾಗಿ ನೋಡ್ಕೊಳ್ತಾರೆ